ओम चिदंबरम अठाधीशम सिद्धारूढ़यतीश्वरम शिष्य प्रशिष्य रूपेण बोधकं गुरुमास्त्रये यदंग्री कमलद्वंद्वं तापत्रय निवारकं शांतेक पददं देवं सिद्धारूढमहं भजे। परम पूज्य प्रातस्मरणीय परात्पर परशिवन दिव्यावतारी अनंत लीला पुरुष कलियुगद कामधेनु देवादिदेवनु सर्वदेवमयनु सच्चिदानंद समर्थ सद्गुरु सिद्धारूढ़ अप्पंगळवर पावन पादारविंदगळल्लि अनंत कोटि दीर्घदंडवत् प्रणामंगळन्नु समर्पण माडि परम पूज्यरु प्रातस्मरणीयरु परम पवित्रवागिरुव भगवन् मार्गदोळगे तंदु संपूर्ण हृदयदिंद आशीर्वदिसि ಎನ್ನ ಜನ್ಮ ಕಲ್ಯಾಣ ಗೈದಿರುವ ನಿರಾಭಾರಿ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಭಕ್ತಿಪೂರ್ವಕ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಭಗವತ್ ಚರಣ ಅನುರಾಗದಲ್ಲಿ ಚಿತ್ತ ನಿಮಗ್ನವಾಗಿ ಭಗವತ್ ಪ್ರೇಮ ಸಮಾಧಿಯಲ್ಲಿ ತಲ್ಲೀನರಾದ ಸಮಸ್ತ ಮಹಾಪುರುಷರ ದಿವ್ಯ ಶ್ರೀಪಾದಕ್ಕೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಅವರೆಲ್ಲರ ಆಶೀರ್ವಾದವನ್ನು ಸಿರದಲ್ಲಿ ಧರಿಸಿ ಗುರು ಪರಂಪರೆಯ ಎಲ್ಲಾ ಮಹಾಪುರುಷರ ದಿವ್ಯ ಶ್ರೀ ಚರಣಕ್ಕೆ ಅತ್ಯಂತ ವಿನಮ್ರನಾಗಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಭಗವದ ಅನುಗ್ರಹದಿಂದಲೂ ಸದ್ಗುರುನಾಥನ ಅಪಾರ ಕರುಣೆಯಿಂದಲೂ ಅನಂತ ಜನ್ಮಗಳ ಪುಣ್ಯ ಪರಿಪಾಕದಿಂದಲೂ ಭಗವತ್ ಚಿಂತನ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಇದು ಅಹೋಭಾಗ್ಯ ಭಾಗ್ಯವಿಲ್ಲದೊಡೆ ಆಗದು ಮಾಡಿ ಅದರಿಂದ ಶಿವಧರ್ಮ ರತಿಯನೇ ಬೇರೆ ಬೇಡ ಬಹುಕೂಟಲೆಗಳ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಆತ್ಮಕಲ್ಯಾಣದ ಮಾರ್ಗ ಸತ್ಯದ ಮಾರ್ಗ ಇದು ಭಾಗ್ಯದಿಂದ ಪ್ರಾಪ್ತವಾಗುವ ಮಾರ್ಗ ಪುಣ್ಯಾತ್ಮನ ಮನಸ್ಸು ಪರಮಾತ್ಮನ ಕಡೆ ಆಕರ್ಷಿತ ಆತ ಪಾಪಾತ್ಮನ ಮನಸ್ಸು ವಿಷಯದ ಕಡೆ ಆಕರ್ಷಿತ ಆದಂಗ ಹೆಣ್ಣು ಹೊನ್ನು ಮಣ್ಣು ಅಧಿಕಾರ ಐಶ್ವರ್ಯ ಅನ್ನಮದ ಅರ್ಥಮದ ಅಖಿಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪ ಪದವು ತನ್ನ ಸತ್ವದ ಮದವು ಧಾತ್ರಿ ವಶವಾದ ಮದವು ಇನ್ನು ತನಗೆ ಇರಲೆಂಬ ಮದದಿಂದ ಅಂತ ಕನಕದಾಸರು ಹೇಳಿಕೊಂಡು ಬಂದ ಹಾಗೆ ಅನಂತ ಮದದೊಳಗೆ ಮದಿಸ್ತದ ಇದು ಮನಸ್ಸು ವಿಷಯಗಳ ಪ್ರಾಪ್ತ ಮಾಡಿಕೊಂಡು ವಿಷಯದ ಆಪೇಕ್ಷೆ ಮಾಡಿ ಮನಸ್ಸು ಸಂಸಾರದೊಳಗೆ ಹರಿದು ಹೋಗ್ತದ ಪುಣ್ಯಾತ್ಮನ ಮನಸ್ಸು ಸಂಸಾರದಿಂದ ವಿಮುಖ ಆಗಿ ಪರಮಾತ್ಮನ ಕಡೆ ಹರಿಯಕ ಪ್ರಾರಂಭ ಮಾಡ್ತದ ಪುಣ್ಯಾತ್ಮ ಪಾಪಾತ್ಮ ನಿರ್ಣಯ ಮಾಡುವುದು ಇದರ ಮೇಲೆ ಯಾರಿಗೆ ಕೇಳದಿಲ್ಲ ಹೇಳದಿಲ್ಲ ಮನಸ್ಸು ಸಾತ್ವಿಕ ಆಯಿತು ಸತ್ವಗುಣದಿಂದ ಭರಿತಾಯಿತು ಪರಮಾತ್ಮನ ಕಡೆ ಹರಿಯಕ ಪ್ರಾರಂಭ ಮಾಡ್ತು ಪೂಜಾ ಮಾಡಬೇಕು ಜಪ ಮಾಡಬೇಕು ಪಾರಾಯಣ ಮಾಡಬೇಕು ಅನುಸಂಧಾನ ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಮನಸ್ಸಿಗನಿಸ್ತಿತ್ತು ಅಂದ್ರೆ ಇದು ಪುಣ್ಯದ ಮನಸ್ಸು ಅಂತ ತಿಳ್ಕೋಬೇಕು ಬಹಳ ಸುಂದರವಾಗಿರುವ ಮಾತನ್ನ ಹೇಳ್ತಾ ಹೇಳ್ತಾ ಸಂತ ಕವಿ ಸೂರದಾಸ್ ಒಂದು ಮಾತನ್ನ ಬರೀತಾದರು ಭಗವತ್ ಸಾಕ್ಷಾತ್ಕಾರ ಮಹಾಪುರುಷ ಸಿದ್ಧ ಮಹಾಪುರುಷ ಸೂರದಾಸ್ ತನ್ನ ಜೀವನದಲ್ಲಿ ಭಕ್ತಿಯನ್ನ ಮಾಡಿ ಭಕ್ತಿಯ ಫಲವಾದ ಭಗವಂತನನ್ನ ಅನುಭವಿಸಿ ಭಗವಂತನ ದಿವ್ಯ ದರ್ಶನವನ್ನ ಮಾಡಿ ಭಗವದ್ ಭಾವೋನ್ಮಾದದಲ್ಲಿ ತಲ್ಲೀನವಾಗುವ ಮಹಾಪುರುಷ ಸಂತ ಸೂರದಾಸ್ ಬಹು ಸುಂದರವಾಗಿರುವ ಒಂದು ಮಾತನ್ನ ಹೇಳ್ತಾ ಇದಾನ ತನ್ನ ಮನಸ್ಸಿಗೆ ಉಪದೇಶ ಮಾಡ್ತಾನೆ ಸಮರ್ಥ ರಾಮದಾಸ್ ಸ್ವಾಮಿಗಳ ತರ ಇಲ್ಲಿ ಬಹಳ ಸುಂದರವಾದ ಒಂದು ಮಾತನ್ನ ಹೇಳ್ತಾ ಹೇಳ್ತಾ ತಜೋರೆ ಮನ ಹರಿ ಬಿಮುಖನಕೋ ಸಂಘ ಜಾಕೆ ಸಂಘ ಕುಬುದ್ಧಿ ಉಪಜತ ಹೇ ಪರತ ಭಜನಮೇ ಭಂಗ ಬಹಳ ಸುಂದರವಾಗಿರುವ ಮಾತನ್ನ ಹೇಳಿದ ಹೇ ಮನಸ್ಸೇ ಪರಮಾತ್ಮನಿಂದ ವಿಮುಖರಾದವರ ಸಂಘವನ್ನ ತ್ಯಾಗ ಮಾಡು ಅವ ಶ್ರೀಮಂತರ ಇರಲಿ ಸಾಹುಕಾರರ ಇರಲಿ ರಾಜ ಮಹಾರಾಜರ ಇರಲಿ ಕೀರ್ತಿ ಪ್ರತಿಷ್ಠೆಯಿಂದ ಕೂಡಿದವರ ಇರಲಿ ಪರಮಾತ್ಮನಿಂದ ವಿಮುಖ ಆದವ ಅಷ್ಟೈಶ್ವರ್ಯ ಸಂಪನ್ನ ಇರುವಲ್ನ್ಯಾಕ್ ಅವನ ಮನೆ ಸ್ವರ್ಗ ಇದ್ದಂಗಿರುವಲ್ದ್ಯಾಕ್ ಭೋಗಕ್ಕೆ ಅವನಲ್ಲಿ ಏನೂ ಕೊರತೆ ಇಲ್ಲ ಜಗತ್ತೆಲ್ಲ ಅವನಿಗೆ ವಾವ ಅಂತಿರಬೇಕು ಎಲ್ಲರೂ ಅವನು ಜೈಕಾರ ಹಾಕ್ತಿರ್ಬೇಕು ಏನೇ ಅವ ಎಂತ ಉಚ್ಚ ಪದವಿಯೊಳಗಿದ್ದರು ಎಂತ ಶ್ರೇಷ್ಠ ವ್ಯಕ್ತಿ ಅನಿಸಿದ್ರು ಅವನಿಂದ ಎಷ್ಟೇ ಜನ ಅವನು ಅನುಸರಣೆ ಮಾಡಿದ್ರು ಜೈ ಜಯಕಾರ ಹಾಕಿದ್ರು ಸಹಿತ ಎಲ್ಲೋ ಮನವೇ ಅವ ಪರಮಾತ್ಮನ ಭಜನೆ ಮಾಡಂಗಿಲ್ಲ ಪರಮಾತ್ಮನ ಭಕ್ತಿ ಮಾಡಂಗಿಲ್ಲ ಸಾಧು ಸಂತರ ಸೇವಾ ಮಾಡಂಗಿಲ್ಲ ಜಪ ತಪ ಉಪವಾಸಾದಿಗಳು ಮಾಡಂಗಿಲ್ಲ ಅಂದ್ರ ಅವನ ಸಂಘವನ್ನ ತ್ಯಾಗ ಮಾಡು ಮನವೇ ಅವನ ಸಮೀಪ ಹೋಗ್ಬೇಡ ಅವ ಎಂತವರೇ ಯಾಕಿರಲ್ಲ ಅವನನ್ನ ನೀ ತ್ಯಾಗ ಮಾಡು
ಹರಿವಿಮುಖನಾಗಿರ್ತಕ್ಕಂಥವ, ಪರಮಾತ್ಮನಿಂದ ಮುಖ ಹೊರಳಿಸಿ ಸಂಸಾರದಲ್ಲಿ ಅನುರಕ್ತನಾಗಿ, ಯಾರಿಗೆ ಹೆಣ್ಣು ಪ್ರಾಣವೇ ಪ್ರಾಣ, ಹೊನ್ನು ಪ್ರಾಣವೇ ಪ್ರಾಣ, ಮಣ್ಣು ಪ್ರಾಣವೇ ಪ್ರಾಣ, ಮುಂಜಾನೆಯಿಂದ ಸಾಯಂಕಾಲದವರೆಗೆ, ರಾತ್ರಿಯಿಂದ ಬೆಳಗಾಗುವವರೆಗೆ ಎಚ್ಚರಾದಾಗ ಕನಸಿನ ಎಲ್ಲದ ಎಲ್ಲಾ ಸಮಯದೊಳಗೆ ವಿಷಯದ ಚಿಂತನೆ ಮಾಡ್ತಾನ. ಹೆಣ್ ಹ್ಯಾಂಗ್ ಸಿಕ್ಕಿತ್ತು, ಹೊನ್ ಹ್ಯಾಂಗ್ ಸಿಕ್ಕಿತ್ತು, ಮಣ್ಣು ಹ್ಯಾಂಗ್ ಸಿಕ್ಕಿತ್ತು. ಕೇವಲ ಪ್ರಪಂಚದಲ್ಲಿ ಹರಿದು ಹೋಗುವ ಮನುಷ್ಯ ಅವನು ಸಂಗ ಮಾಡಬೇಡ. ಯಾಕ ಅಂದ್ರೆ ಹೊಳೆಯಾಗ ನೀರ್ ಹರಿತಿತ್ತು, ರಭಸವಾಗಿ ನೀರ್ ಹರಿತಿತ್ತು ಅಂದ್ರ ಆ ನೀರೊಳಗ ಬಿದ್ದಿ ಅಂದ್ರ ಆ ನೀರು ತನ್ನ ಪ್ರವಾಹದೊಳಗ ನಿನ್ನ ಕೊಚ್ಚಿಕೊಂಡು ಮುಂದುಕೊಯ್ತದ. ನಿನ್ ಇಚ್ಛಾ ಇರ್ಲಕ್ಕಿಲ್ಲ. ನೀ ನೀರಾಗ ಬಿದ್ದಿ ಅಂದ್ರ ಆ ನೀರು ನಿನಗೆ ಎಳಕೊಂಡು ಹೋಗ್ತದ, ಶೆಳುವಿನ ಜೊತೆಗೆ ಸಮುದ್ರ ಸೇರಿ ಸತ್ ಹೋಗ್ಬೇಕಾಗ್ತದ. ಅದರ ಸಲುವಾಗಿ ನಿನಗೊಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ, ಎಲೋ ಮನವೇ, ನೀನು ಹರಿವಿಮುಖರಾದವರ ಸಂಘ ಮಾಡಬೇಡ. ಪ್ರವಾಹದೊಳಗೆ ಸಿಲುಕಿ ಹೋಗುವುದೇನು ಬ್ಯಾರೆ ಅಲ್ಲ, ಹರಿವಿಮುಖರು ಅಭಕ್ತರಾದಂತವರು. ಅದಕ್ಕೆ ಬಸವಣ್ಣನವರು, ಅರೆಭಕ್ತರಾದವರ ನೆರೆಬೇಡ, ಹೊರೆಬೇಡ, ದಾರಿ ಸಂಘ ಬೇಡ, ದೂರು ನುಡಿಯಲು ಬೇಡ ಅಂತ ತಿಳ್ಕೊಂಡು ಬಹಳ ದೂರ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗ್ಬೇಡ. ಅವ್ರ ನೆರೆಹೊರೆಯೊಳಗಿರಬೇಡ, ಅವರ ಸಂಘ ಸಂಪರ್ಕದೊಳಗಿರಬೇಡ, ಅವರಲ್ಲಿ ನೀ ಊಟಕ್ಕೆ ಹೋಗ್ಬೇಡ, ಅವ್ರ ಜೊತೆಗೆ ನೀ ಕೂಡ್ಬೇಡ, ಅವ್ರ ಜೊತೆಗೆ ನೀ ಮಾತಾಡ್ಬೇಡ, ಅವ್ರ ಜೊತೆಗೆ ನೀ ಟೈಮ್ ಪಾಸ್ ಮಾಡಬೇಡ. ಅದು ಹೆಂಗ ಅಂದ್ರೆ ರಭಸವಾದ ನೀರಿನ ಪ್ರವಾಹ ಇದ್ದಂಗ ನಿನ್ನ ಅಲ್ಪ ಸ್ವಲ್ಪ ಭಕ್ತಿಯು ಕೂಡ ಅದರೊಳಗೆ ಕೊಚ್ಚಿಕೊಂಡು ಹೋಗ್ತದ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳಿ, ತಜೋರೆ ಮನ ಹರಿ ವಿಮುಖನಕೋ ಸಂಘ, ಜಾಕೆಯ ಸಂಘ ಕುಬುದ್ಧಿ ಉಪಜತ ಹೇ. ಸುರದಾಸರಂತಾರ, ಯಾಕ ಅವರು ಸಂಘ ಮಾಡಬಾರದು, ಭಗವದ್ ವಿಮುಖರಾಗಿರ್ತಕ್ಕಂತ ಜನರ ಸಂಘ ಯಾಕ ಮಾಡಬಾರದು ಅಂದ್ರೆ ಹೇಳಿದ್ರೆ ಅವರು, ಅದರಿಂದ ನಿನ್ನಲ್ಲಿ ದುರ್ಬುದ್ಧಿ ಉತ್ಪನ್ನ ಆಗ್ತದ, ಕುಬುದ್ಧಿ ಉತ್ಪನ್ನ ಆಗ್ತದ. ಕುಬುದ್ಧಿಯ ಫಲ ಏನು ಅಂತ ಕೇಳಿದ್ರ ಪಾಪ ಮಾಡಿಸ್ತದದು, ಸಂಸಾರದೊಳಗೆ ಹರಿದು ಹೋಗ್ತಾನ, ಆ ವಿಷಯಕ್ಕಾಗಿ ಏನು ಬೇಕಾದರೂ ಮಾಡ್ತಾನ. ಯಾವ ಪಾಪಕ್ಕೂ ಕೂಡ ಮನಸ್ಸು ಹೇಸಂಗಿಲ್ಲ, ಧರ್ಮ ಅಧರ್ಮ ಪುಣ್ಯ ಪಾಪದ ಬುದ್ಧಿ ಕಳ್ಕೋತಾನ. ಕುಬುದ್ಧಿ ಅಂತ ಇದಕ್ಕಂತಾರ, ಧರ್ಮ ಅಂತ ವಿಚಾರ ಮಾಡಂಗಿಲ್ಲ, ಅಧರ್ಮ ಅಂತ ವಿಚಾರ ಮಾಡಂಗಿಲ್ಲ, ಯೋಗ್ಯ ಅಂತ ವಿಚಾರ ಮಾಡಂಗಿಲ್ಲ, ಅಯೋಗ್ಯ ಅಂತ ವಿಚಾರ ಮಾಡಂಗಿಲ್ಲ, ಹಿತ ಅಂತ ವಿಚಾರ ಮಾಡಂಗಿಲ್ಲ, ಅಹಿತ ಅಂತ ವಿಚಾರ ಮಾಡಂಗಿಲ್ಲ. ಹೀಗೆ ವಿಚಾರ ಮಾಡದೆ ಪ್ರವೃತ್ತ ಏನಾಗ್ತಾನಲ್ಲ, ಇದು ಕುಬುದ್ಧಿಯ ಲಕ್ಷಣ, ಅದ ಕುಬುದ್ಧಿ ರೇಷ ಇನ್ನೊಂದು ಕಡೆ ಹೇಳ್ಕೊಂಡು ಬಂದಿದ್ದಾರೆ. ಅದರ ಸಲುವಾಗಿ ಮಹಾನುಭಾವರಾಗಿರುವ ಸೂರ್ದಾಸ್ ಮಹಾಸ್ವಾಮಿಗಳು ನಮಗೆ ಚೇತಾವಣಿ ಎಚ್ಚರಿಕೆಯನ್ನು ಕೊಡ್ತಾ ಇದಾರ, ಅರೇ ಮನ ಹರಿವಿಮುಖನಕ ಸಂಘ ನಕೋ, ತಜೋರೆ ಮನ ಹರಿವಿಮುಖನಕೋ ಸಂಘ, ಹರಿಯಿಂದ ಪರಮಾತ್ಮನಿಂದ ವಿಮುಖನಾದವನ ಸಂಘವನ್ನ ಎಲೋ ಮನಸ್ಸೇ ನೀ ಎಂದೆಂದು ಮಾಡಬೇಡ. ಅದರಿಂದ ಏನಾಗ್ತದ ಅಂದ್ರೆ ಕುಬುದ್ಧಿ ಉತ್ಪನ್ನ ಆಗ್ತದ, ನಿನ್ನ ಸದ್ಬುದ್ಧಿ ಹಾಳಾಗಿ ಹೋಗ್ತದ, ಬುದ್ಧಿ ನಾಶ ಆಗ್ತದ. ಬುದ್ಧಿ ನಾಶಾತ್ ಪ್ರಣಶ್ಯತಿ ಪರಮಾತ್ಮ ಗೀತೆಯಲ್ಲಿ ಹೇಳಿದ, ಸರ್ವನಾಶ ಆಗ್ತದೆ. ಯಾವನು ಬುದ್ಧಿ ಹಾಳಾಗ್ತದೋ ಅವನು ಸರ್ವನಾಶ ಆಗಿ ಹೋಗ್ತದ ಅಂತ ಪರಮಾತ್ಮನ ಉದ್ಘೋಷ ಅದ. ಪರಮಾತ್ಮ ಜಗತ್ತಿನ ಜೀವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನ. ಅದರ ಸಲುವಾಗಿ ಏನ್ ಹಾಳಾದ್ರೆ ಆಗ್ವಲ್ದ್ಯಾಕ್, ರೊಕ್ಕ ಹಾಳಾಗ್ವಲ್ದ್ಯಾಕ್, ರೂಪಾಯಿ ಹಾಳಾಗ್ವಲ್ದ್ಯಾಕ್, ಅಧಿಕಾರ ಐಶ್ವರ್ಯ ಹೋಗ್ವಲ್ದ್ಯಾಕ್, ಹೊಲ ಮನಿ ಹೋಗ್ವಲ್ದ್ಯಾಕ್, ಹೆಂಡ್ರ ಮಕ್ಕಳು ಹೋಗ್ವಲ್ದ್ಯಾಕ್, ಏನ್ಯಾಕ ಆಗ್ವಲ್ದು, ಖರೆ ಬುದ್ಧಿ ಹಾಳಾಗಬಾರ್ದು. ಬುದ್ಧಿ ಹಾಳಾಯ್ತು ಅಂದ್ರೆ ಸರ್ವನಾಶ ಆಗ್ತದ. ಏನ್ ಹಾಳಾದ್ರೂ ಹಾಳಾದಂಗಲ್ಲ, ಬುದ್ಧಿ ಹಾಳಾಯ್ತು ಅಂದ್ರೆ ಸರ್ವನಾಶ ಆದಂಗ. ಬುದ್ಧಿ ಹಾಳಂತ ಎದಕ್ಕಂತೇವಿ ಅಂದ್ರೆ ಧರ್ಮಾಧರ್ಮದ ವಿವೇಕ ಇಲ್ಲ, ಪುಣ್ಯ ಪಾಪದ ವಿವೇಕ ಇಲ್ಲ, ಯೋಗ್ಯ ಅಯೋಗ್ಯದ ವಿವೇಕ ಇಲ್ಲ. ಹೀಗೆ ವಿವೇಕ ರಹಿತವಾಗಿ ವಿವೇಕದ ಸಾಮರ್ಥ್ಯವನ್ನ ಕಳೆದುಕೊಂಡು ಬುದ್ಧಿ ಕೇವಲ ಪ್ರಪಂಚದ ವಿಷಯದೊಳಗೆ ಭ್ರಮಣ ಮಾಡ್ತದ. ಆ ವಿಷಯಗಳು ಹ್ಯಾಂಗ್ಯಾಕ್ ಸಿಗುವಲ್ಲು, ಹಿಂಗೆ ಸಿಗಬೇಕಂತಲ್ಲ, ಇದೇ ರೀತಿ ಇದು ಧರ್ಮ ಅಧರ್ಮ ಅಂತ ಅದರೊಳಗೆ ವಿಚಾರ ಮಾಡಂಗಿಲ್ಲ. ಅದರ ಏನೇನು ವಿಚಾರ ಮಾಡಲಾರದಂಗ ಪ್ರಪಂಚದ ವಿಷಯದೊಳಗೆ ಪ್ರವೃತ್ತ ಆಗತಾನ. ಹಮೇಶ ದುಷ್ಟ ವಿಚಾರಗಳೇ ಬರ್ತಾವ, ಹಗಲೋ ರಾತ್ರಿ ವಿಷಯಗಳ ಚಿಂತನೆ ಮಾಡ್ತಾನ. ವಿಷಯ ಚಿಂತಿ ಮಾಡುವಂತ ಮನುಷ್ಯನಿಗೆ ಪರಮಾತ್ಮ ಹೇಗೆ ಸಿಗ್ತಾನ? ವಿಷಯ ಚಿಂತಿಯಿಂದ ಕೆಟ್ಟ ಕೆಟ್ಟ ವಿಚಾರಗಳಿಂದ ಮನುಷ್ಯನ ಬುದ್ಧಿ ಹಾಳಾಗುತ್ತದ. ಅದರ ಸಲುವಾಗಿ ಹೇಳಿದ್ರು ಸರ್ವನಾಶ ಆಗ್ತದ. ಅದರ ಸಲುವಾಗಿ ಬುದ್ಧಿ ಹಾಳು ಯಾಕೆ ಆಗ್ತದ ಅಂದ್ರೆ ಹೇಳಿದ್ರು ಅವರು, ಪರಮಾತ್ಮನ ಭಕ್ತರಲ್ಲದವರ ಸಂಘ ಬುದ್ಧಿಯನ್ನ ಹಾಳು ಮಾಡ್ತದ. ಅದರ ಸಲುವಾಗಿ ಸಂಘಗಳು ಎರಡು ಉಂಟು, ಒಂದು ಹಿಡಿ ಒಂದು ಬಿಡು ಅಂತಾರೆ ಬಸವಣ್ಣನವರು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಅದು ಭಂಗದ ಭಂಗದ ಅಂದ್ರ ಭಂಗ ಅಂದ್ರೇನು, ನಿನ್ನನ್ನು ಹಾಳು ಮಾಡ್ತದ, ನಿನ್ನನ್ನು ಸರ್ವನಾಶ ಮಾಡ್ತದ.
ಅದರ ಸಲುವಾಗಿ ಹೇಳ್ತಾ ಹೇಳ್ತಾ ಪರತ ಭಜನಮೇ ಭಂಗ ಜಾಕೆ ಸಂಘ ಕುಬುದ್ಧಿ ಉಪಜತ ಹೇ ಪರತ ಭಜನಮೇ ಭಂಗ. ಬಹಳ ಸುಂದರವಾಗಿರುವ ಮಾತನ್ನ ಹೇಳಿದ್ರು, ನಿನಗ ಪೂಜಾ ಮಾಡ್ಲಕ್ ಸಮಯ ಸಿಗಂಗಿಲ್ಲ, ನಿನಗ ಜಪ ಮಾಡಕ್ ಸಮಯ ಸಿಗಂಗಿಲ್ಲ, ನೀ ಹಿಂಗ ಸ್ನಾನ ಮಾಡಿ ಪೂಜಾ ಮಾಡ್ಬೇಕಂತಿ, ಅವ ನಿನಗ ಕರೆಯಕ ಬರ್ತಾನ, ಅವಂದು ಖರ್ಚು ಮಾಡಿ ಅವಂದೆಲ್ಲ ತಗೊಂಡು ನಿನಗ ಕರ್ಕೊಂಡು ಹೋಗ್ತಾನ, ನಿನಗ ಪಾಪ ಮಾರ್ಗದೊಳಗ ಪ್ರವರ್ತ ಮಾಡ್ತಾನ, ಹೆಜ್ಜೆಜ್ಜೆಗೆ ನಿನಗ ಪರಮಾತ್ಮನ ಸೇವೆಯೊಳಗ ತೊಂದರೆಯನ್ನು ಉಂಟು ಮಾಡ್ತಾನ, ಅದು ಭಂಗ ಮಾಡ್ತಾನ. ಅದರ ಸಲುವಾಗಿ ಹೇಳಿದ್ರವರು ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಅದು ಭಜನದೊಳಗ ಭಂಗ ಮಾಡ್ತದ, ಭಜನ ಮಾಡ್ಕೊಳಗಿಲ್ಲ, ಭಂಗ ಅಂದ್ರೆ ಏನು, ಕೆಡಿಸಿ ಬಿಡ್ತದ, ಸಾಧನ ಕೆಡಿಸಿ ಬಿಡ್ತದ. ದುಷ್ಟರ ಸಂಘ ಸಹವಾಸ ಸಾಧನವನ್ನ ಕೆಡಿಸ್ತದ. ಜಪ ಮಾಡ್ಕೊಡಂಗಿಲ್ಲ, ಪೂಜಾ ಮಾಡ್ಕೊಡಂಗಿಲ್ಲ, ತಪಸ್ಸು ಮಾಡ್ಕೊಡಂಗಿಲ್ಲ, ಸ್ವಾಧ್ಯಾಯ ಮಾಡ್ಕೊಡಂಗಿಲ್ಲ, ಪಾರಾಯಣ ಮಾಡ್ಕೊಡಂಗಿಲ್ಲ, ಪರಮಾರ್ಥದ ರುಚಿ ಕೆಡಿಸ್ತದದು. ಪಾಪಿಗಳ ಸಂಘ, ಪಾಮರರ ಸಂಘ, ಅರೆಭಕ್ತರ ಸಂಘ ಇದು ಏನ್ ಮಾಡ್ತದ ಅಂದ್ರೆ ಭಜನದ ರುಚಿ ಕೆಡಿಸ್ತದ. ಅದಕ್ಕೆ ಪರತ ಭಜನಮೇ ಭಂಗ ಅಂತಾನ. ಭಜನದ ರುಚಿ ಕೆಡಿಸ್ತದ, ಪೂಜಾದ ರುಚಿ ಕೆಡಿಸ್ತದ, ಸೇವಾದ ರುಚಿ ಕೆಡಿಸ್ತದ, ಭಗವಂತನ ಧ್ಯಾನದ ರುಚಿ ಕೆಡಿಸ್ತದ. ಇದು ಏನ್ ಮಾಡ್ತದ ಅಂದ್ರೆ ಮನುಷ್ಯನಿಗೆ ಪಾಪ ಮಾರ್ಗದೊಳಗೆ ಪ್ರವರ್ತ ಮಾಡ್ತದ. ಅದರ ಸಲುವಾಗಿ ಕಳಕಳಿಯಿಂದ ಹೇಳಿದರು, ಹೇ ಪರಮಾತ್ಮ, ಹೇ ಪರಮಾತ್ಮ, ನನಗ ಸದಾ ಭದ್ರವಾದ ವಿಷಯವನ್ನೇ ಕೇಳುವಂಗ ಮಾಡು. ಭದ್ರಂ ಕರ್ಣೇರಿ ಶೃಣುಯಾಮ ದೇವಾಹ, ಭದ್ರಂ ಪಶ್ಯೇ ಮಾಕ್ಷಭಿರಯತ್ರಾಹ, ಸ್ಥಿರೈರಂಗೈ ತುಷ್ಟ್ವಾಂಸ್ಯಸ್ತನುಭಿಃ ವಿಷೇಮ ದೇವ ಹಿತಂ ಯದಾಯುಃ, ಸ್ವಸ್ತಿನೋ ಇಂದ್ರ ವೃದ್ಧಸ್ರವಾಹ, ಸ್ವಸ್ತಿನ ಪೂಷ ವಿಶ್ವವೇದಾಹ, ಸ್ವಸ್ತಿನ ಸ್ತಾರಿಕ್ಷೋ ಅರಿಷ್ಟನೇಮಿಃ, ಸ್ವಸ್ತಿನ ಬೃಹಸ್ಪತಿರ್ ದದಾತು ಅಂತ ಉಪನಿಷತ್ ಋಷಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದಾರ. ಭಗವತ್ ಸಂಬಂಧವಾದ ವಿಚಾರಗಳೇ ನನ್ನ ಕಿವಿ ಕೇಳುವಂಗಾಗ್ಲಿ, ನನ್ನ ಕಿವಿಯ ಸೌಭಾಗ್ಯ ಇಂಥದಾಗ್ಲಿ, ಭಗವತ್ ಸಂಬಂಧ ಭದ್ರವಾಗಿರ್ತಕ್ಕಂಥ ವಿಷಯ ಪರಮಾತ್ಮ, ಅದು ವಿಚಲ ಆಗಂಗಿಲ್ಲ, ಅವಿಚಲ ತತ್ವಾದ, ಸ್ಥಿರವಾಗಿರ್ತಕ್ಕಂಥ ತತ್ವಾದ, ನಾಶರಹಿತವಾದ ತತ್ವಾದ, ಸಾವಿಲ್ಲದ ಕೇಡಿಲ್ಲದ ರೂಢಿಲ್ಲದ ಚೆಲುವಾದ ಪರಮಾತ್ಮ. ಅದರ ಸಲುವಾಗಿ ಭಗವತ್ ಸಂಬಂಧವಾದ ನಿತ್ಯ ಸತ್ಯವಾಗಿರುವ ಪರಮಾತ್ಮನ ಸಂಬಂಧವಾದ ಮಾತುಗಳೇ ಕೇಳುವಂತ ಭಾಗ್ಯ ನನ್ನ ಕಿವಿಗೆ ಪ್ರಾಪ್ತ ಆಗ್ಲಿ ಪರಮಾತ್ಮ ಅಂತ ಉಪನಿಷತ್ ಋಷಿಗಳು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದಾರ. ಅಪರಬ್ರಹ್ಮವನ್ನೇ ನೋಡುವಂತ ಕಣ್ಣಿನ ಭಾಗ್ಯ ಆಗ್ಲಿ, ಸದಾ ಭಗವತ್ ಚಿಂತನ ಮಾಡುವುದೇ ಮನಸ್ಸಿನ ಭಾಗ್ಯವಾಗ್ಲಿ, ಈ ರೀತಿ ಮಹಾಪುರುಷರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾರ ನಮ್ಮ ಉಪನಿಷತ್ ಋಷಿಗಳು. ಅದರ ಸಲುವಾಗಿ ಬಹಳ ಚಂದ ಹೇಳ್ತಾ ಹೇಳ್ತಾ ಒಂದು ಮಾತನ್ನ ಹೇಳ್ತಾ ಇದಾರ. ಅನುಪಮವಾದ ವಿಚಾರ, ನಾವು ಪ್ರಪಂಚದ ಮಧ್ಯದೊಳಗಿರ್ತೇವಿ, ಭಜನ ಮಾಡಂದ್ರೆ ನಮ್ಗೆ ಹೇಗಾಗ್ತದ, ಪೂಜೆ ಮಾಡಂದ್ರೆ ಹೇಗಾಗ್ತದ, ಸೇವಾ ಮಾಡಂದ್ರೆ ಹೇಗಾಗ್ತದ, ಇವ್ಯಾವು ನಮ್ಮ ಕೈಯಿಂದ ಆಗಂಗಿಲ್ಲ ಅನ್ನುವ ಮನುಷ್ಯನನ್ನ ಕುರಿತು ಮಹಾನುಭಾವರು ಒಂದು ಮಾತನ್ನ ಹೇಳ್ತಾ ಇದಾರ. ನಿನ್ನ ಜನ್ಮ ಬಂದಿದ್ದೆ ಪರಮಾತ್ಮನ ಭಜನಕ್ಕಾಗಿ, ಆ ಉದ್ದೇಶ ನಿನ್ನ ಗೊತ್ತಿಲ್ಲ. ಯಾರ್ಯಾರ್ದೋ ಸಲುವಾಗಿ ನಿನ್ನ ಉದ್ದೇಶ ಕಳ್ಕೊತೇನು, ಯಾವ್ಯಾವ್ದ್ರದೋ ಸಲುವಾಗಿ ನಿನ್ನ ಜನ್ಮ ಹಾಳು ಮಾಡ್ಕೋತೇನು, ಯಾವ್ಯಾವ್ದ್ರದೋ ಸಲುವಾಗಿ ಮುಕ್ತಿಗೆ ಪಡೆಯುವ ಸಲುವಾಗಿ ಬಂದ ಜನ್ಮ, ಸ್ವರ್ಗಾದಿ ಲೋಕಗಳ ಪ್ರಾಪ್ತಿಗಾಗಿ ಬಂದಿರತಕ್ಕಂತ ಜನ್ಮ, ಇದು ನರ್ಕಕ್ಕೆ ಹೋಗುವಂಗ ಮಾಡ್ತೇನು, ಇದು ನರ್ಕ ತಪ್ಪಿಸ್ಕೊಳ್ಳಲೇನು. ಮನುಷ್ಯನಾಗಿ ಹುಟ್ಟಿ ನರಕವನ್ನ ತಪ್ಪಿಸ್ಕೊಳ್ಳಬಾರ್ದೇನು, ನೀನು ಸ್ವರ್ಗವನ್ನ ಹೊಂದಬಾರ್ದೇನು, ನೀನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಮುಕ್ತಿಯನ್ನ ಹೊಂದಬಾರ್ದೇನು, ನೀನು ನೀ ಮನುಷ್ಯನಾಗಿ ಹುಟ್ಟಿದರ ಉದ್ದೇಶವಾದರೂ ಏನು ಅಂತ ತಿಳ್ಕೊಂಡು ಶಾಸ್ತ್ರಗಳು ಪ್ರಶ್ನೆಯನ್ನ ಮಾಡ್ತಾ ಇದಾವ. ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಮೀರಾಬಾಯಿ ಜೀವನದ ಒಂದು ಘಟನೆಯನ್ನ ವರ್ಣನಾ ಮಾಡ್ತಾ ಇದಾರೆ. ಸಂತ ಮೀರಾಬಾಯಿ ಮೇವಾಡದ ಮಹಾರಾಣಿ, 8-9 ವರ್ಷನೊಳಗೆ ಆಕೆನ ಗಂಡ ಸತ್ತು ಹೋಗ್ತಾನ. ಆ ಸಮಯದೊಳಗ ಗಂಡನ ಮನೆಯೊಳಗೆ ಇರ್ತಾಳಕಿ. ಇದ್ದ ಸಮಯದೊಳಗ ಆಕಿನ ಮನಸ್ಸೆಲ್ಲ ಪರಮಾತ್ಮನ ಕಡಿ, ಭಾವೆಲ್ಲ ಪರಮಾತ್ಮನೊಳಗ. ರಂಗದೇ ಚುನರಿಯ ಶ್ಯಾಮ ಪಿಯಾ ಮೊರೆ ರಂಗದೇ ಚುನರಿಯ ಎನ್ನುವ ಹಾಗೆ ಪರಮಾತ್ಮನ ಭಾವದಲ್ಲಿಯೇ ತಲ್ಲಿನಳಾಗಿ ಪೂಜಾ ಮಾಡಬೇಕು ಪರಮಾತ್ಮಂದು. ಪೂಜಾ ಮಾಡಿ ಸಾಕನಿಸ್ತಿದ್ದಿಲ್ಲ ಕಿಗಿ, ಜಪ ಮಾಡದ್ರೊಳಗ ಸಾಕು ಅನಿಸ್ತಿದ್ದಿಲ್ಲ, ಅಲಂಬುದ್ಧಿ ಇಲ್ಲ, ಬ್ಯಾಸರ ಇಲ್ಲ, ಇಷ್ಟು ಸಾಕಿ ಒತ್ತ ಅನಿಸ್ತಿರ್ಲಿಲ್ಲ, ಸದಾ ಎಷ್ಟು ಮಾಡಿದ್ರು ಮನಸ್ಸಿನ ಹಪಹಪಿ ಕಮ್ಮ ಆಗ್ತಿರ್ಲಿಲ್ಲ. ಎಂತ ಭಾಗವತೋತ್ತಮ ಮಹಾಪುರುಷರಿರ್ಬಹುದು ಮೀರಾಬಾಯಿ. ಪೂಜಾ ಮಾಡಿದ್ದಣೆಂಗಿಲ್ಲ, ಪಾಠ ಮಾಡಿದ್ದಣೆಂಗಿಲ್ಲ, ಜಪ ಮಾಡಿದ್ದಣಿಯುವಂಗಿಲ್ಲ, ದಣಿವು ಅನ್ನುವುದೇ ಆಕೆಗಿಲ್ಲ, ಬೇಸರಿಕೆ ಅನ್ನುವುದೇ ಆಕೆಗಿಲ್ಲ, ಆಲಂ ಬುದ್ಧಿಯೇ ಆಕೆನೊಳಗಿಲ್ಲ, ಸದಾ 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 ಪರಮಾತ್ಮನ ವೈಭವದಿಂದ ಪೂಜೆ ಮಾಡಿ, ಅವನ ಭಜನವನ್ನ ಮಾಡಿ, ಷೋಡಶೋಪಚಾರ ಸೇವೆಯನ್ನ ಮಾಡಿ, ನರ್ತನ ಸೇವೆಯನ್ನ ಮಾಡುವವಳು. ಅದರ ಸಲುವಾಗಿನೇ ಹಾಡ್ಕೊಂಡು ಬಂದಿದ್ದಾರೆ.
पग गुंगुरु बांध मीरा नाचीरे नाचीरे मीरा नाचीरे पग गुंगुरु बांध मीरा नाचीरे मीरा कालोलग गेज्जेयन्न कट्टकोंडु कुणियक प्रारंभ माडिदाळ लोक नोडली अंतल्ल लोकदिंद बहुमान पडियुव सलुवागि अल्ल परमात्मन एदुरु नृत्य सेवेयन्न माड्ता आदाळ पग गुंगुरु बांध मीरा नाचीरे परमात्मन एदुरु परमात्म ನನ್ನ ನರ್ತನ ನೋಡಿ ಸಂತೋಷ ನೋಡಿ ಸಂತೋಷ ಆಗಲಿ ಪರಮಾತ್ಮ ಪೂಜಾ ಮಾಡಿದ್ರೆ ಸಂತೋಷ ಆಗ್ತೀನಿ ಅಂದ್ರೆ ಪೂಜಾ ಮಾಡ್ತೀನಿ ಸಂತೋಷ ಆಗಲಿ ಜಪ ಮಾಡಿದ್ರೆ ಸಂತೋಷ ಆಗ್ತೀನಿ ಅಂದ್ರೆ ಜಪ ಮಾಡ್ತೀನಿ ಜಪ ಮಾಡ್ತೀನಿ ಸಂತೋಷ ಆಗಲಿ ಧ್ಯಾನ ಮಾಡಿದ್ರೆ ಸಂತೋಷ ಆಗ್ತಾನೆ ಅಂದ್ರೆ ಧ್ಯಾನ ಮಾಡ್ತೀನಿ ಸಂತೋಷ ಆಗಲಿ ನರ್ತನ ಮಾಡಿದ್ರೆ ಪರಮಾತ್ಮ ಸಂತೋಷ ಆಗ್ತಾನೆ ಅಂದ್ರೆ ನರ್ತನ ಮಾಡ್ತೀನಿ ಪರಮಾತ್ಮ ಸಂತೋಷ ಆಗಲಿ ನಾ ಏನು ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ ಪರಮಾತ್ಮನ ಸಂತುಷ್ಟಿಯೇ ನನಗೆ ಮುಖ್ಯ ಅಂತ ತಿಳ್ಕೊಂಡು ಷೋಡಶ ವಿಧದಿಂದ ಪರಮಾತ್ಮನ ಎದುರ ಮೀರಾ ತನ್ನ ಸೇವೆಯನ್ನ ಷೋಡಶ ವಿಧವಾದ ಭಗವತ್ ಸೇವೆಯನ್ನ ಮಾಡ್ತಿದ್ಲು ಅದು ಮಾಡುವಂತ ಸಂದರ್ಭದೊಳಗ ಮೀರಾಬಾಯಿಯ ಭಕ್ತಿಯ ಪ್ರಭಾವಕ್ಕೆ ಭಾರತ ದೇಶದಿಂದ ಎಷ್ಟೋ ಜನ ತ್ಯಾಗ ಕಲ್ಯಾಣದ ಬಸವಣ್ಣನವರ ಭಕ್ತಿಯ ಪ್ರಭಾವಕ್ಕೆ ಒಳಗಾಗಿ ಇಡೀ ದೇಶದ ಸಾಧು ಸಂತರ ಕಲ್ಯಾಣದ ಕಡೆ ಬಂದ್ರಲ್ಲ ಆಗ ಮೀರಾಬಾಯಿಯ ಭಕ್ತಿಯ ಪ್ರಭಾವಕ್ಕಾಗಿ ಅವರು ಇವರು ಸಾಧುಗಳು ಜಾಸ್ತಿ ಬರಾಕ ಚಾಲು ಮಾಡಿದರು ಮೈದು ನನಗೆ ಸರಿ ಅನಿಸಲಿಲ್ಲ ರಾಣಾ ಹೇಳದ ಭಜನ್ ಬಂದ ಭಜನ್ ಮಾಡುವುದದ ಅಂದ್ರ ಅರಮನೆಗಿರಬಾರದು ಅರಮನೆಗಿರಬೇಕು ಅಂದ್ರ ಭಜನ್ ಮಾಡಬಾರದು ಇದು ನಮ್ಮ ರಾಜವಂಶದ ಮರ್ಯಾದೆ ಹೋಗುವಂತ ಪ್ರಶ್ನೆ ಅದ ಎಂತ ಧನ್ಯ ಇರಬೇಕ ಆ ಮೇವಾಡ ಮೀರಾಬಾಯಿ ಅಂತ ಮಹಾಪುರುಷಳನ್ನು ಹೊಂದಿತ್ತಲ್ಲ ಆದ್ರೆ ಇವ ಪಾಮರನಾಗಿರ್ತಕ್ಕಂತ ಹರಿ ವಿಮುಖನಾಗಿರ್ತಕ್ಕಂತ ಮೈದುನ ಈ ಮಾತನ್ನ ಹೇಳ್ತಾ ಇದಾನ ಭಜನೆ ಮಾಡುವುದದ ಅಂದ್ರೆ ನನ್ನ ಮನೆಯೊಳಗೆ ಇರೋ ಜರುರತ್ತಿಲ್ಲ ನೀ ಇವತ್ತೇ ಹೋಗ್ಬಹುದು ಎಲ್ಲಿ ಬೇಕಾದಲ್ಲಿ ಹೋಗು ಭಜನೆ ಮಾಡ್ತಿ ಅರಮನೆಗಿರಬೇಡ ಅರಮನೆಗಿರಬೇಕಂತೀ ಭಜನೆ ಮಾಡಬೇಡ ಇವೆರಡು ಕಟ್ಟಪ್ಪಣೆ ಇದು ರಾಜನ ಆಜ್ಞೆದ ಅಂತ ತಿಳ್ಕೊಂಡು ಆಜ್ಞೆಯನ್ನ ಹೊರಡಿಸ್ತಾ ಇದಾನ ಮೀರಾಬಾಯಿ ಮಜ್ಬೂರ್ ಆಗ್ತಾ ಇದ್ದಾಳ ಅಬಲೆಯಾಗಿರ್ತಕ್ಕಂತ ಮೀರಾಬಾಯಿ ಮಜ್ಬೂರ್ ಆಗ್ತಾಳ ಆಗಿ ಅಂತ ಅದಳನ್ನ ಏನ್ ಮಾಡ್ಲಿ ನನ್ನ ಮನಸ್ಸು ರಮಸಂಗಿಲ್ಲ ಪರಮಾತ್ಮನ ಪೂಜೆ ಇಲ್ಲ ನನ್ನ ಮನಸ್ಸು ಬೇಚೇನ ಆಗ್ತದ ಪರಮಾತ್ಮನ ಜಪ ಇಲ್ಲ ನನ್ನ ಮನಸ್ಸು ಬೇಚೇನ ಆಗ್ತದ ಪರಮಾತ್ಮನ ಭಜನೆ ಇಲ್ಲ ನನ್ನ ಮನಸ್ಸು ಬೇಚೇನ ಆಗ್ತದ ಪರಮಾತ್ಮನ ಎದುರು ನರ್ತನ ಮಾಡ್ಲಿಲ್ಲ ನನ್ನ ಮನಸ್ಸು ಬೇಚೇನ ಆಗ್ತದ ನನ್ನ ಮನಸ್ಸಿಗೆ ಏನು ಬೇಕಾಗಿಲ್ಲ ಕೇವಲ ಭಗವತ್ ಸೇವಾ ಒಂದೇ ಬೇಕು ಅದೇ ಬ್ಯಾಡ ಅಂತ ನನ್ನ ಹ್ಯಾಗ್ ಮಾಡ್ಲಿ ಹೆಣ್ಣು ಮಗಳು ನಾನು ಹೊರಗೆ ಎಲ್ಲಿ ಹೋಗ್ಲಿ ನನಗೆ ಯಾರು ಆಸರೆ ಕೊಟ್ಟರು ಅರಮನೆ ತ್ಯಾಗ ಮಾಡ್ಬೇಕಂತೀನಿ ಅರಮನೆ ತ್ಯಾಗ ಮಾಡಿದ್ರೆ ಮುಂದಿನ ಗತಿ ಏನು ಅರಮನೆಗಿರ್ಬೇಕಂತೀನಿ ಪರಮಾತ್ಮನ ಭಕ್ತಿ ಹೊಂಟು ಹೋಗ್ತದ ಬಹಳ ಸುಂದರವಾಗಿ ತುಕುಡೆದ ಸಾಂಗಾಮಿ ಕಾಯಕರು ಭಕ್ತಿಕರು ಕಾಪೂಟ ಭರು ಸಾಂಗಾಮಿ ಕಾಯಕರು ಅಂತ ಒಂದು ಪದ್ಯ ಬರೀತಾನ ಹಾಗ ಮೀರಾಬಾಯಿ ಏನು ಅರಮನೆಗಿದ್ದು ಭಕ್ತಿ ಬಿಟ್ಟುಕೊಳ್ಳು ಅರಮನೆ ತ್ಯಾಗ ಮಾಡಿ ಭಕ್ತಿ ಮಾಡ್ಲು ಇಂಥ ಸಮಯದೊಳಗೆ ನಿರ್ಣಯ ಬರಲಿಲ್ಲ ಮನಸ್ಸು ಆ ಸಮಯದೊಳಗೆ ಗೋಸ್ವಾಮಿ ತುಳಸಿದಾಸರಿಗೆ ಪತ್ರ ಬರೀತಾ ಇದ್ದಾಳ ತುಳಸಿದಾಸರಿಗೆ ಪತ್ರ ಬರೆದು ಹೇಳ್ತಾ ಇದ್ದಾಳ ಹೇ ಪ್ರಭು ನಾನಿಂತ ದುವಿಧದೊಳಗಿದ್ದೀನಿ ನನ್ನ ಮೈದುನ ರಾಜ ಮೇವಾಡದ ರಾಜ ಮೈದುನ್ ಅನ್ನೋದಕ್ಕಿಂತ ಮೇವಾಡದ ಮಹಾರಾಜ ಸುಗ್ರೀವಾಜ್ಞೆಯನ್ನು ಹೊರಡಿಸಿದಾನ ನಾನು ಭಜನೆ ಮಾಡಂಗಿಲ್ಲ ಅರಮನೆಗಿದ್ರೆ ಭಜನೆ ಮಾಡಂಗಿಲ್ಲ ಭಜನೆ ಮಾಡಬೇಕು ಅಂದ್ರೆ ಅರಮನೆಗಿರಂಗಿಲ್ಲ ಬಾಹ್ಯ ಜಗತ್ತಿನ ಪರಿಚಯನೇ ನನಗಿಲ್ಲ ನಾನು ಹ್ಯಾಗ ಮಾಡ್ಲಿ ಹೊರಗೆ ಬಂದು ನನಗೆ ತಿಳಿವಲ್ದ ಹೋಗ್ಯಾದ ನಾ ಹ್ಯಾಗ ಮಾಡ್ಲಿ ಅಂತ ಪತ್ರ ಬರೆದಾಗ ಗೋಸ್ವಾಮಿ ತುಳಸಿದಾಸರು ವಾಪಸ್ ಒಂದು ಪತ್ರ ಬರೀತಾರ ಜಾಕೆ ಪ್ರಿಯನ ರಾಮ ವೈದೇಹಿ ತಜಿಯೇ ತಾಹಿ ಕೋಟಿ ಬೈರಿ ಸಮ ಜದ್ಯಪಿ ಪರಮ ಸನೇಹಿ ತ್ಯಜೋಪಿತ ಪ್ರಹ್ಲಾದ ವಿಭೀಷಣ ಬಂಧು ಭರತ ಮಹತಾರಿ ಬಲಿ ಗುರು ತ್ಯಜೋ ಬಹಳ ಸುಂದರವಾದ ಮಾತನ್ನ ಹೇಳ್ಕೊಂಡು ಬರ್ತಾ ಇದಾರೆ ಆಪ ಹೇ ಮೀರಾ ನನ್ನ ಅಭಿಪ್ರಾಯವನ್ನ ನಾನು ಹೇಳ್ತೀನಿ ಇದು ನನಗೆ ನಾನು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ತುಳಸಿ ಸೋಬಾತ ಭಾಂತಿ ಪರಮ ಪ್ರಿಯ ಪೂಜ್ಯ ಪ್ರಾಣತೆ ಪ್ಯಾರೆ ಜಾತೆ ಹೋಯಿ ಸನೇಹ ರಾಮ ಪದ ಏತೌ ಮತೋ ಹಮಾರೆ ಭಗವತ್ ಚರಣಾನುರಾಗಿಗಳ ಸಂಘ ಮಾಡಬೇಕೆ ವಿನಃ ಎಷ್ಟೇ ಪ್ರೇಮದಿಂದ ಕೂಡಿದವರಿದ್ದರು ಪರಮ ಸ್ನೇಹಿತರಿದ್ದರು ಅವರಿಂದ ನನ್ನ ಜೀವಿಕಾ ವೃತ್ತಿ ನಡೆದರು ಅವರು ನನಗೇನು ವ್ಯವಸ್ಥೆ ಮಾಡ್ತಾರಂದ್ರು ಅವ ಪರಮಾತ್ಮನಿಂದ ವಿಮುಖ ಇದ್ದ ಅಂದ್ರೆ ಎಂತ ಪ್ರೇಮ ಮಾಡವರ ಇರ್ಲಿ ಪರಮಾತ್ಮನ ವಿಮುಖ ಇದ್ದ ಅಂದ್ರೆ ಅವನನ್ನ ತ್ಯಾಗ ಮಾಡಬೇಕು ಇದಕ್ಕ ಉದಾಹರಣೆಗಳನ್ನ ಕೊಡ್ತಾ ಇದಾರ ಪ್ರಹ್ಲಾದ ಹಡೆದ ತಂದೆಯನ್ನೇ ತ್ಯಾಗ ಮಾಡಿದ ಭಕ್ತಿ ಮಾಡಬೇಡ ಅಂದವ ನಾರಾಯಣ ಅನ್ಬೇಡ ಅಂದ ನನ್ನ ಉಪಾಸನೆ ಮಾಡುವಂತ ಹಿರಣ್ಯಕಶಪು ತಂದೆಯನ್ನೇ ತ್ಯಾಗ ಮಾಡಿದ ಪ್ರಹ್ಲಾದ ವಿಭೀಷಣ ಅಣ್ಣನಾಗಿರುವ ರಾಮನ ಅಣ್ಣ ವಿಭೀಷಣ ಅಣ್ಣನಾಗಿರುವ ರಾವಣನನ್ನೇ ತ್ಯಾಗ ಮಾಡಿದ
ಭರತ ತಾಯಿಯನ್ನೇ ತ್ಯಾಗ ಮಾಡಿದ, ತಾಯಿಯನ್ನೇ ತ್ಯಾಗ ಮಾಡಿದ. ಇಷ್ಟೇ ಇರಲಿದು ಲೌಕಿಕ ಸಂಬಂಧ ಆಯ್ತು, ಇದು ಏನು ದೊಡ್ಡ ಮಾತಲ್ಲ, ಇದು ಲೌಕಿಕ ಸಂಬಂಧ ಆಯ್ತು. ಎಷ್ಟೋ ಜನ ಬಿಟ್ಟು ಹೋಗ್ಯಾರ. ಆದ್ರ ಬಲಿ ಚಕ್ರವರ್ತಿ ರಾಜ, ರಾಜ ಬಲಿ ಚಕ್ರವರ್ತಿ ಗುರುವಾಗಿರ್ತಕ್ಕಂತಹ ಶುಕ್ರಾಚಾರ್ಯನನ್ನೇ ತ್ಯಾಗ ಮಾಡ್ದ. ಇದು ನಮ್ಮ ದೇಶದ ಪರಂಪರೆ ಅದ. ವ್ರಜಭೂಮಿಯಲ್ಲಿದ್ದಿರ್ತಕ್ಕಂತ ಗೋಪಿಕಾ ಸ್ತ್ರೀಯರು ಮನೆಯೊಳಗೆ ಭಜನೆ ಬೇಡ ಅನ್ನುವಾಗ ತಮ್ಮ ಮನೆಯನ್ನೇ ತ್ಯಾಗ ಮಾಡಿದ್ರು. ಕುಲವಧುಗಳಾಗಿರ್ತಕ್ಕಂಥವರು ಗೋಪಿಕಾ ಸ್ತ್ರೀಯರು ಕುಲಧರ್ಮವನ್ನ ತ್ಯಾಗ ಮಾಡಿದ್ರು, ಹೆಂಡ್ರ ಮಕ್ಕಳು ತ್ಯಾಗ ಮಾಡಿದ್ರು, ತಾಯಿ ತಂದೆ ತ್ಯಾಗ ಮಾಡಿದ್ರು, ಮಕ್ಕಳು ಮರಗಳು ತ್ಯಾಗ ಮಾಡಿದ್ರು, ಎಲ್ಲವನ್ನ ತ್ಯಾಗ ಮಾಡಿ ಪರಮಾತ್ಮನ ಭಜನೆಯನ್ನ ಮಾಡ್ತಾರ, ಮಾಡಿ ಚರಿತ್ರಾರ ಆಗ್ತಾರ. ಇವತ್ತು ಭಕ್ತಿ ಲೋಕದೊಳಗ ಗೋಪಿಕಾ ಸ್ತ್ರೀಯರು ಪರಮ ಆಚಾರ್ಯರು ಅಂತ ತಿಳ್ಕೊಂಡು ನಾರದ ಮಹರ್ಷಿಗಳಾಗ್ಲಿ, ಉದ್ಧವ ಆಗ್ಲಿ, ಪರಮ ಜ್ಞಾನಿಗಳಾಗಿರ್ತಕ್ಕಂಥ ಉದ್ಧವರಾಗ್ಲಿ ಉದ್ಘೋಷವನ್ನ ತೆಗಿತಾ ಇದಾರ. ಅದರ ಸಲುವಾಗಿ ಬದುಕಿನೊಳಗ ನಮ್ಮ ಆತ್ಮ ಕಲ್ಯಾಣ ನಾವು ಮಾಡ್ಕೋಬೇಕು, ನಮ್ಮ ಜನ್ಮ ನಾವು ಸಫಲ ಮಾಡಬೇಕು ಅಂದ್ರೆ ಭಗವದ್ ವಿಮುಖರ ಸಂಘವನ್ನ ತ್ಯಾಗ ಮಾಡಬೇಕು. ಭಗವತ್ ವಿಮುಖ ಸಂಘ ತ್ಯಾಗವನ್ನ ಮಾಡಿ ಭಗವದ್ ಭಜನೆ ಮಾಡುವಂತವರ ಸಂಘದೊಳಗುಳಿದು ನಮ್ಮ ಬುದ್ಧಿಯನ್ನ ಜೋಪಾನ ಮಾಡಿಕೊಂಡು ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕು ಅಂತ ಸೌಭಾಗ್ಯ ಭಗವಂತ ನಮಗೆ ಅನುಗ್ರಹಿಸಲಿ. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.